ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಕೆಯಿಂದ ಈಗಾಗಲೇ ಒಂದು ಆಪ್ಷನ್ ಎಂಟ್ರಿಯ ಡೇಟನ್ನು ಎಕ್ಸ್ಟೆನ್ಷನ್ ಮಾಡಲಾಗಿದೆ ಸೊ ಮೂರನೇ ತಾರೀಕು ತನಕ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡ್ತೀರಿ ಸೊ ಈ ಒಂದು ಮೂರನೇ ತಾರೀಕು ತನಕ ನಿಮಗೇನಾದರೂ ಬೇಡವಾಗಿದ್ದರೆ ಯಾವುದಾದ್ರೂ ಕಾಲೇಜ್ ಬೇಡವಾಗಿದ್ದರೆ ಕೋರ್ಸ್ ಬೇಡ ಆಗಿದ್ದರೆ ಅದನ್ನು ನೀವು ಜೀರೋ ಯೂಸ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ ಅಂದರೆ ಜೀರೋ ಯೂಸ್ ಮಾಡಿ ರಿಮೂವ್ ಮಾಡ್ಬೋದು ಮತ್ತು ಇದನ್ನು ಮಾಡ್ಬೋದು ಏನಂತಂದರೆ ನೀವು ಬದಲಾವಣೆಗಳನ್ನು ನಂಬರ್ ಸಂಖ್ಯೆಗಳನ್ನು ಬದಲಾವಣೆ ಫಾರ್ ಎಕ್ಸಾಂಪಲ್ ಒನ್ ನಂಬರ್ ಒಳಗಡೆ ಯಾವುದೋ ಒಂದು ಕಾಲೇಜ್ ಇತ್ತು ಬಟ್ ಅದನ್ನು ನೀವು ಚೇಂಜ್ ಮಾಡಿ ಅದನ್ನು ಐದನೇ ಸ್ಥಾನಕ್ಕೆ ಇಡಬೇಕಂತ ಮಾಡಿದಿರಿ ಸೊ ಅವಾಗ ನೀವೇನು ಮಾಡ್ಬೋದು ಅಂದರೆ ಅದನ್ನು ಅವು ಎರಡೂ ಐದು ನಂಬರು ಮತ್ತು ಒನ್ ನಂಬರ್ಗಳನ್ನು ಜೀರೋ ಜೀರೋ ಅಂತ ಇಟ್ಟು ಎಕ್ಸ್ಚೇಂಜ್ಗಳನ್ನು ಕೂಡ ಮಾಡ್ಕೊಳ್ಬೋದು ಅಂದರೆ ಬದಲಾವಣೆ ಮಾಡ್ಕೊಳಕ್ಕೆ ನಿಮ್ಮಲ್ಲಿ ಟೈಮ್ ಇದೆ ಮೂರನೇ ತಾರೀಕು ತನಕ ಟೈಮ್ ಇದೆ ಹನ್ನೊಂದು ಬೆಳಗ್ಗೆ ಹನ್ನೊಂದು ಗಂಟೆ ತನಕ ನಿಮ್ಮಲ್ಲಿ ಟೈಮ್ ಇದೆ ಇನ್ನೂ ನಿಮಗೆ ಮೂರು ದಿನ ಕಾಲಕೋಶ ಇದೆ ಮೂರನೇ ತಾರೀಕು ತನಕ ಬೆಳಗ್ಗೆ ಅದು ಬಟ್ ಇವತ್ತಿಂದ ಅಪ್ಡೇಟ್ ಯಾವುದೇ ಥರದಂಥ ಒಂದು ಅಪ್ಡೇಟ್ ಅನ್ನುವಂಥ ಇಲ್ಲ ಮತ್ತು ನಮ್ಮ ಬಿ ಪಿ ಟಿ ಸೊ ಬಿ ಪಿ ಟಿ ಮತ್ತು ಎಚ್ ಎಸ್ ವಿದ್ಯಾರ್ಥಿಗಳಿಗೆ ಆ್ಯಸ್ ಯೂಶಲಾಗಿ ಒಂದೇ ಹೇಳೋದೇನಂತಂದರೆ ನಿಮ್ಮಗಳಿಗೆ ಈ ಒಂದು ಮೊದಲನೇ ಸುತ್ತಿನಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿದ ಮೇಲೆ ನಿಮ್ಮಗಳಿಗೆ ಏನು ಮಾಡ್ಬೋದು ಅಂತಂದರೆ ಆದಂಥ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡ್ಬೋದು ಉದಾಹರಣೆಗೆ ನಮ್ಮ ಮೆಡಿಕಲ್ ಸ್ಟೂಡೆಂಟ್ ಜೊತೆಗೆ ಎಮ್ ಬಿ ಬಿ ಎಸ್ ಬಿ ಎಸ್ ಎಮ್ ಎಸ್ ಬಿ ಎಮ್ ಎಸ್ ಬಿ ಡಿ ಎಸ್ ವಿದ್ಯಾರ್ಥಿಗಳ ಜೊತೆಗೆ ನಿಮ್ಮ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡ್ಬೋದು ಅನ್ನಿಸ್ತಾ ಇದೆ ಯಾಕಂತಂದರೆ ಇಷ್ಟೊತ್ತಿಗೆ ಕಾಲೇಜುಗಳನ್ನು ಆ್ಯಡ್ ಮಾಡ್ಕೋಬೇಕಿತ್ತು ಇಷ್ಟೊತ್ತಿಗೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಡಬೇಕಿತ್ತು ಬಟ್ ಯಾವುದೂ ಆಗಿಲ್ಲ ಅಂದಮೇಲೆ ಆಮೇಲೆ ಇವರುಗಳಿಗೆ ಯಾರೋ ಬಿ ಎಸ್ ಎನ್ ಸಿಂಗ್ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ ಇವಾಗ ಮೂರು ದಿನ ಇನ್ನೂ ಕಾಲಾವಕಾಶ ಕೊಟ್ಟಿರುವುದರಿಂದ ಸೊ ನನಗನ್ನಿಸ್ತಾ ಇದೆ ನಿಮಗೆ ಯಾವುದೇ ಅಂತ ಈ ಒಂದು ವಾರದಲ್ಲಿ ಅಪ್ಡೇಟ್ ಅಂತೆ ಆಗೋದಿಲ್ಲ ನಿಮಗೆ ಸಪ್ರೇಟ್ ಅಂತ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡ್ಬೋದು ಅದರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂವರೆಗೆ ನೀವು ಕಾಲೇಜುಗಳನ್ನು ಬದಲಾವಣೆ ಮಾಡ್ಕೋಬೇಕಂತಿತ್ತು ನೆನಪಿಟ್ಕೋರಿ ಈ ಒಂದು ಕಾಲೇಜು ನಿಮಗಳಿಗೆ ಬ ಏನು ಆಪ್ಷನ್ ಇಂಟ್ರಿ ಕಾಣಿಸ್ತಾವಲ್ಲ ಅವು ರಿಯಲ್ ಆದಂಥ ಕಾಲೇಜುಗಳು ಅಲ್ಲ ಅಂದರೆ ಪೀಸ್ ಹತ್ತು ಸಾವಿರ ರೂಪಾಯಿ ಮಾಡಿರಿ ನೀವು ಆದರೂ ಕೂಡ ನಿಮಗೆ ಮಿನಿಮಮ್ ಫಿಫ್ಟಿ ತೌಸಂಡ್ ಡೊನೇಷನ್ ಅಂತೂ ಕೇಳಿ ಕೇಳ್ತಾರೆ ಇಲ್ಲಪ್ಪ ಅಂತಂದರೆ ನೀವು ಬೆಂಗಳೂರು ಅಂತ ಒಂದು ಲಕ್ಷ ಮಾತ್ರ ಡೊನೇಷನ್ ಕೇಳ್ತಾ ಇದ್ದಾರೆ ಬಟ್ ನಾರ್ತ್ ಕನ್ನಡ ಸೈಡ್ ನಮ್ಮ ಹುಬ್ಬಳ್ಳಿ ಧಾರವಾಡ ಸೈಡ್ ಹೇಳೋದಾದರೆ ಸೊ ಬಿ ಇವರಿಗೆ ಬಿ ಫಾರ್ಮಸಿ ಕಾಲೇಜ್ನವರಿಗೆ ಮೂವತ್ತು ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ ಡೊನೇಷನನ್ನು ನೀವು ಕಾಲೇಜ್ ಥ್ರೂ ಹೋದರೆ ಅಂದರೆ ಗೌ ಕೌನ್ಸಿಲಿಂಗ್ ಥ್ರೂ ಹೋದರೆ ಮೂವತ್ತು ಸಾವಿರ ರೂಪಾಯಿ ಡೊನೇಷನ್ಗಳನ್ನು ಕೇಳ್ತಾ ಇದ್ದಾರೆ ಒಂದು ಕಾಲೇಜಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಡೊನೇಷನನ್ನು ಕೇಳ್ತಾ ಇದ್ದಾರೆ ಬಿ ಫಾರ್ಮಸಿಗೆ ಓಕೆ ಆಮೇಲೆ ಬಿ ಎಸ್ ಸಿ ನರ್ಸಿಂಗಿಗೆ ಐವತ್ತು ಸಾವಿರ ರೂಪಾಯಿ ಬೆಂಗಳೂರು ಇದರಲ್ಲಿ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಅರೌಂಡ್ ಐವತ್ತರಿಂದ ಎಂಬತ್ತು ಸಾವಿರ ತನಕ ಡೊನೇಷನ್ಗಳನ್ನು ಅಂದರೆ ಡೊನೇಷನ್ ಅನ್ನೋ ಬದಲಿಲ್ಲ ಆ ಫೀಸು ಈ ಫೀಸು ಅದ್ರದ್ದು ಇದ್ರದ್ದು ಕ್ಲಿನಿಕಲ್ ಫೀಸು ಅಂತ ಎಲ್ಲ ಸೇರಿಸಿ ನಿಮಗೆ ಗೌರ್ಮೆಂಟಿಂದ ಹೋದರೂ ಕೂಡ ಒಂದು ಐವತ್ತರಿಂದ ಆರು ಸಾವಿರ ರೂಪಾಯಿಗಳನ್ನು ಕೇಳ್ತಾ ಇದ್ದಾರೆ ಸೊ ಇಂಥ ಒಂದು ಕಾಲೇಜುಗಳ ಬಗ್ಗೆ ನೀವು ತುಂಬ ಕೇರ್ಫುಲ್ಲಾಗಿ ಆಪ್ಷನ್ ಎಂಟ್ರಿಗಳನ್ನು ಮಾಡಿರಿ ಅಂಥದ್ದೇನಾದರೂ ಫೇ ಕಾಲೇಜ್ ಬಂದಿದ್ದರೆ ಅದನ್ನು ಇವಾಗಲೇ ರಿಮೂವ್ ಮಾಡ್ಬೋದು ನೀವು ಓಕೆ ಮತ್ತು ನಾನು ಪ್ರತಿದಿನ ಸಂಜೆ ಲೈವಲ್ಲಿ ಬಂದಿರ್ತೀನಿ ಆವಾಗ ಕೂಡ ನೀವು ನಮಗೆ ಮಾಹಿತಿಯನ್ನು ಕೇಳ್ಬೋದು ಡೈರೆಕ್ಟಾಗಿ ಅದು ಸೊ ನಾನು ಒಂದು ಟೆಲಿಗ್ರಾಮ್ ಲಿಂಕನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಹೋಗಿ ಜಾಯಿನ್ ಕೂಡ ಆಗ್ಬೋದು ಅಲ್ಲಿ ಡಿಸ್ಕಷನ್ ಕೂಡ ನೀವು ಮಾಡ್ಬೋದು ಬಟ್ ನಾನು ತುಂಬ ಕಡಿಮೆ ಇರೋದಲ್ಲಿ ಬಟ್ ನಿಮಗೆ ಒಂದು ಏನಪ್ಪ ಅಂದರೆ ಪಿ ಡಿ ಎಫ್ ಏನಾದರೂ ಬೇಕಾದರೆ ನಾನು ಕಾಮೆಂಟ್ಸ್ ಮಾಡಿದರೆ ನಾನು ಪಿ ಡಿ ಕಳಿಸ್ಕೊಡ್ತೀನಿ ನಿಮಗೆ